ಕಳೆದ 30 ವರ್ಷಗಳಿಂದ ಪರಿಶಿಷ್ಟರಲ್ಲದೇ ಇದ್ದಂತಹ ಗೌಡ ಸಾರಸ್ವತ ಬ್ರಾಹ್ಮಣರು ತಮಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡಿ ಅಂತೇಳಿ ತಹಶೀಲ್ದಾರ್ ಕಚೇರಿ ಮುಂದೆ ಕಳೆದ 30 ದಿನಗಳಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಮ್ಮ ಹಕ್ಕುಗಳನ್ನು 30 ವರ್ಷಗಳಿಂದ ಹಗಲು ಜರಡಿ ಮಾಡಿದ್ದಾರೆ. ಇವರು ಏನು ತಮಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡಿ ಅಂತ ಹೇಳ್ತಾ ಇದ್ದಾರೆ? ಇವರು ಗೌಡ ಸಾರಸ್ವತ ಬ್ರಾಹ್ಮಣರು, ಇವರು ಗೌಡ ಸಾರಸ್ವತ ಬ್ರಾಹ್ಮಣರು. ಇವರು ಮೊಗೆಯರ್ ಅಂತೇಳಿ ಎರಡು, ಒಂದು ಹಿಂದುಳಿದ ವರ್ಗದ ಮೀನುಗಾರ ಪಟ್ಟಿ, ಮತ್ತೊಂದು ನೈಜ ಪರಿಶಿಷ್ಟ ಜಾತಿಯವರು, ದಕ್ಷಿಣ ಕನ್ನಡದ ಮಲೆಬೇಟೆಗಾರರು. ಅವರು ಈಗ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಗೌಡ ಸಾರಸ್ವತ ಬ್ರಾಹ್ಮಣರು. ಇದು ಸಮಾನಾಂತರ ಪದಗಳ ದುರುಪಯೋಗ. ಇವರು ಕಳೆದ 30 ವರ್ಷಗಳಿಂದ ನಮ್ಮ ಎಲ್ಲ ದಲಿತರ ಸರ್ ಈಗಾಗಲೇ ಅದೆಲ್ಲ ಬಹಳ ಚರ್ಚೆ ಸರ್. ನಾನು ಸರ್ ದಲಿತರ ಕೋಟಾವನ್ನ ಸರ್ 0.0001% ಯಾರಿಗೂ ಸರ್ ಎಷ್ಟಿದೆ ದಲಿತರದು ಸರ್ ದಲಿತರ ಬೇರೆ ಸಮುದಾಯ ಸೇರ್ಸೋಕ್ಕೆ ಅವಕಾಶ ಇಲ್ಲ ಸರ್ ನಮ್ಮ ಸಂವಿಧಾನದ ಇದ್ರ ಪ್ರಕಾರ ಸರ್. ಅದರಿಂದ ಸರ್ ಇದೇನು ಭಯಪಡುವಂತ ಅವಶ್ಯಕತೆ ಸರ್. ಇವರೆಲ್ಲ ಬ್ರಾಹ್ಮಣ. ಮತ್ತೊಂದು ಎರಡು ಸರ್, ಇಲ್ಲಿ ಪೌರ ಕಾರ್ಮಿಕರು ಇಲ್ಲಿ ವಾಸವಾಗಿದ್ದಾರೆ. ಅವರು ಸುಮಾರು 100 ವರ್ಷಗಳಿಂದ ಇದ್ದಾರೆ. ಅವರ ಹೆಸರಿಗೆ ಜಾಗ ಯಾವುದು ಇದು ಮುನ್ಸಿಪಾಲ್ಟಿ ಮಾಡಿಕೊಂಡಿಲ್ಲ. ನಾವು ನಾಳೆ ದಿವಸ ತಮ್ಮ ಅಚ್ಚುವೆ ಕಾರ್ಯಕ್ರಮದಲ್ಲಿ ಅರ್ಜಿಗಳನ್ನು ತಗೊಂಡು ಬರ್ತೇವೆ. ದಯಮಾಡಿ ಈ ಧ್ವನಿ ಇಲ್ಲದಂತಹ ಒಂದು ಸಮಾಜಕ್ಕೆ ತಾವು ಆಸರೆಯಾಗಿ ಅವರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ನಾನು ಕೈ ಮುಗಿದು ಪ್ರಾರ್ಥಿಸಿಕೊಡ್ತೇನೆ. ಕಳೆದ 30 ವರ್ಷಗಳಿಂದ ಪರಿಶಿಷ್ಟರಲ್ಲದೇ ಇದ್ದಂತಹ ಗೌಡ ಸಾರಸ್ವತ ಬ್ರಾಹ್ಮಣರು ತಮಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡಿ ಅಂತೇಳಿ ತಹಶೀಲ್ದಾರ್ ಕಚೇರಿ ಮುಂದೆ ಕಳೆದ 30 ದಿನಗಳಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಮ್ಮ ಹಕ್ಕುಗಳನ್ನು 30 ವರ್ಷಗಳಿಂದ ಹಗಲು ಜರಡಿ ಮಾಡಿದ್ದಾರೆ. ಇವರು ಏನು ತಮಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡಿ ಅಂತ ಹೇಳ್ತಾ ಇದ್ದಾರೆ? ಇವರು ಗೌಡ ಸಾರಸ್ವತ ಬ್ರಾಹ್ಮಣರು. ಇವರು ಗೌಡ ಸಾರಸ್ವತ ಬ್ರಾಹ್ಮಣರು. ಇವರು ಮೊಗೆಯರ್ ಅಂತೇಳಿ ಎರಡು, ಒಂದು ಹಿಂದುಳಿದ ವರ್ಗದ ಮೀನುಗಾರ ಪಟ್ಟಿ, ಮತ್ತೊಂದು ನೈಜ ಪರಿಶಿಷ್ಟ ಜಾತಿಯವರು, ದಕ್ಷಿಣ ಕನ್ನಡದ ಮಲೆಬೇಟೆಗಾರರು. ಅವರು ಈಗ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಗೌಡ ಸಾರಸ್ವತ ಬ್ರಾಹ್ಮಣರು. ಇದು ಸಮಾನಾಂತರ ಪದಗಳ ದುರುಪಯೋಗ. ಇವರು ಕಳೆದ 30 ವರ್ಷಗಳಿಂದ ನಮ್ಮ ಎಲ್ಲ ದಲಿತರ ಸರ್ ಈಗಾಗಲೇ ಅದೆಲ್ಲ ಬಹಳ ಚರ್ಚೆ ಸರ್. ನಾನು ಸರ್ ದಲಿತರ ಕೋಟಾವನ್ನ ಸರ್ 0.0001% ಯಾರಿಗೂ ಸರ್ ಎಷ್ಟಿದೆ ದಲಿತರದು ಸರ್ ದಲಿತ ಬೇರೆ ಸಮುದಾಯ ಸೇರ್ಸೋಕ್ಕೆ ಅವಕಾಶ ಇಲ್ಲ ಸರ್ ನಮ್ಮ ಸಂವಿಧಾನದ ಇದ್ರ ಪ್ರಕಾರ ಸರ್. ಅದರಿಂದ ಸರ್ ಇದೇನು ಭಯಪಡುವಂತ ಅವಶ್ಯಕತೆ ಸರ್. ಇವರೆಲ್ಲ ಬ್ರಾಹ್ಮಣ. ಮತ್ತೊಂದು ಎರಡು ಸರ್, ಇಲ್ಲಿ ಪೌರ ಕಾರ್ಮಿಕರು ಇಲ್ಲಿ ವಾಸವಾಗಿದ್ದಾರೆ. ಅವರು ಸುಮಾರು 100 ವರ್ಷಗಳಿಂದ ಇದ್ದಾರೆ. ಅವರ ಹೆಸರಿಗೆ ಜಾಗ ಯಾವುದು ಇದು ಮುನ್ಸಿಪಾಲ್ಟಿ ಮಾಡಿಕೊಂಡಿಲ್ಲ. ನಾವು ನಾಳೆ ದಿವಸ ತಮ್ಮ ಅಚ್ಚುವೆ ಕಾರ್ಯಕ್ರಮದಲ್ಲಿ ಅರ್ಜಿಗಳನ್ನು ತಗೊಂಡು ಬರ್ತೇವೆ. ದಯಮಾಡಿ ಈ ಧ್ವನಿ ಇಲ್ಲದಂತಹ ಒಂದು ಸಮಾಜಕ್ಕೆ ತಾವು ಆಸರೆಯಾಗಿ ಅವರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ನಾನು ಕೈ ಮುಗಿದು ಪ್ರಾರ್ಥಿಸಿಕೊಡ್ತೇನೆ. ಕಂದಾಯ